ಚಿಕ್ಕೋಡಿ ನೂತನ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗಾಗಲೇ ಏನು ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ದಾರೆ. ಸದ್ಯ ಏನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಏನು ಬೊರಗಾಂವ್ ಪಟ್ಟಣದಲ್ಲಿ ಸಾರ್ವಜನಿಕರನ್ನ ಭೇಟಿ ಆಗ್ತಿರುವಂತಹದ್ದು ಸದ್ಯ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಕಾರ್ಯಕರ್ತರನ್ನ ಭೇಟಿ ಆಗ್ತಿದ್ರೆ ಯಾವ ರೀತಿ ಜನರು ನಮ್ಗೆ ಆಶೀರ್ವಾದ ಹೆಚ್ಚಿನ ಮತಗಳ ಅಂತರದಿಂದ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಎಲ್ಲ ನಿಪ್ಪಾಣಿ ಲೀಡರ್ಸ್ ಉತ್ತಮ್ ಪಾಟೀಲ್ ಅವರು, ಎನ್ ಸಿ ಪಿ ಲೀಡರ್ಸ್ ಮತ್ತು ಅವ್ರ ಕಾರ್ಯಕರ್ತರು ಭಾಳ ಸಹಕಾರ ಮಾಡಿ ನಮ್ಗೆ ಈ ಬಹುಮತದಿಂದ ಆರಿಸಿಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಎಲ್ರಿಗೂ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಮತ್ತು ಅವರು ಕೂಡ ನಮ್ಗೆ ಭೇಟಿ ಆಗಲಿಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸೊ ಭಾಳ ಯಶಸ್ವಿಯಾಗಿ ನಡೀತು. ಮೇಡಮ್, ಇದು ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರ, ನಿಪ್ಪಾಣಿಯಲ್ಲಿ 29,000 ಲೀಡ್ ತಗೊಂಡ್ರೆ ಏನು ಹೇಳ್ತಾರೆ? ಅದ ಮತ್ತೆ ಎಲ್ಲ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಮತ್ತು ಎಲ್ಲ ಎನ್ ಸಿ ಪಿ ಅಲ್ಲಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮತ್ತೆ ಈ ಹೆಚ್ಚಿನ ಬಹುಮತ ಆರಿಸಿಕೊಟ್ರು ಮತ್ತೆ ನಮ್ಗೆ ಇದು ಸಾಧನೆ ಮಾಡ್ಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಮೇಡಮ್, ಈಗ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಅನಿಸ್ತಾ ಇದೆ. ಮತ್ತು ತಂದೆಯವರು ನೋಡ್ಕೊತ ಬಂದಿದ್ವಿ ನಾವು ಜನರು ಭೇಟಿ ಆಗೋದು. ಸೊ ಈಗ ಜನರು ನಮಗೆ ಬಂದು ಅವರ ಏನು ಪ್ರಾಬ್ಲಮ್ಸ್ ಇದೆ ಅವ್ರು ಹೇಳ್ತಾ ಇದ್ದಾರೆ, ರೋಡ್ ಆಗಲಿ ನೀರಿಂದಾಗಲಿ. ಸೊ ಅದನ್ನ ಖಂಡಿತವಾಗಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಈಗಾಗಲೇ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಜನ, ಯಾವ ರೀತಿ ರೂಪರೇಷೆಗಳನ್ನು ಇಟ್ಕೊಂಡಿದ್ದಾರೆ? ಹಲೋ, ಅದೇ ಹಂತ ಹಂತವಾಗಿ ಮಾಡ್ತೀವಿ. ಸೊ ಆಫೀಸ್ ಕೂಡ ಮಾಡ್ತೀವಿ, ಯಾಕಂದರೆ ಅವ್ರಿಗೂ ಅನುಕೂಲ ಆಗುತ್ತೆ ಬಂದು ನಮಗೆ ಭೇಟಿಯಾಗಲಿಕ್ಕೆ. ಸೊ ಖಂಡಿತವಾಗಿ ಫೇಸ್ ವೈಸ್ ಮಾಡ್ತೀವಿ. ಇವಿಷ್ಟು ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಸುನೀಲ್ ಜೊತೆ ಸಂಜಯ್ ಕೌಲಗಿ, ನ್ಯೂಸ್ ಫಸ್ಟ್ ನಿಪ್ಪಾಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.